ಕೊರೋನಾ ಬಗ್ಗೆ ಈಗ ಎಲ್ಲರೂ ಆತಂಕದಲ್ಲಿದ್ದಾರೆ. ಈ ಕುರಿತು ಕೆಲವು ಸುಳ್ಳು ವದಂತಿಗಳು ಕೂಡ ಹರಿದಾಡ್ತಿವೆ. ಆದರೆ ಆ ಭಯ ಬೇಡ, ಕೆಲವು ಸುಳ್ಳುಗಳಿಗೆ ನಾವಿಲ್ಲಿ ಸ್ಪಷ್ಟನೆ ನೀಡ್ತಾ ಇದ್ದೀವಿ. ಹಾಗಾದರೆ ಕೊರೋನಾ ಬಗ್ಗೆ ಏನೆಲ್ಲ ಸತ್ಯ ಮತ್ತು ಏನೆಲ್ಲ ಸುಳ್ಳು ನಿಮಗೆ ಗೊತ್ತಾಗಬೇಕಾ? ಹಾಗಾದರೆ ಇದನ್ನು ಸ್ವಲ್ಪ ತಿಳಿದುಕೊಳ್ಳಿ. ಮೊದಲೇದಾಗಿ ಕೊರೋನಾ ವೈರಸ್ಗೆ ಭಯಗೊಂಡು ಎಲ್ಲರೂ ಮಾಸ್ಕ್ ಧರಿಸ್ತಾ ಇದ್ದಾರೆ. ಇದು ಪ್ರಯೋಜನಕಾರಿ ಅಲ್ಲ. ಆದರೆ ಇದನ್ನು ಹೀಗೆ ಸಾಮಾನ್ಯರು ಧರಿಸೋದ್ರಿಂದ ಇನ್ನೂ ಅಲರ್ಜಿಗೆ ಒಳಗಾಗುವ ಸಾಧ್ಯತೆಗಳಿವೆ. ಹೀಗೆ ಮಾಸ್ಕ್ ಹಾಕೋದ್ರಿಂದ ಇನ್ಸ್ಪೆಕ್ಷನ್ ಆಗುವ ಸಾಧ್ಯತೆಗಳಿವೆ. ಆದ್ರಿಂದ ದಿನವಿಡೀ ಮಾಸ್ಕ್ ಹಾಕೋದು ಅಪಾಯಕಾರಿ. ಹಾಗಾದ್ರೆ ಯಾರೆಲ್ಲ ಮಾಸ್ಕ್ ಹಾಕಬೇಕೆಂದ್ರೆ, ಶೀತ, ಜ್ವರ ಹಾಗೂ ಕೆಮ್ಮು ಹಾಗೆ ಕೊರೋನಾ ಸೋಂಕಿನಿಂದ ಬಳಲುವಂತವರು ಮತ್ತು ವೈದ್ಯಕೀಯ ರಂಗದಲ್ಲಿರುವವರು ಹಾಕೋದು ಒಳಿತು. ಇನ್ನು ಎರಡನೇದಾಗಿ, ಈ ಕೊರೋನಾ ವೈರಸ್ ಬಿಸಿಲಿನಿಂದ ಸತ್ತು ಹೋಗುತ್ತದೆ ಎಂಬ ವದಂತಿಗಳು ಕೂಡ ಹಬ್ತಾ ಇವೆ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಂತೂ ತಮ್ಮ ಬಿಸಿಲೇ ತಮಗೆ ವರ ಅಂತ ಅನೇಕ ಟಿಕ್ಟಾಕ್ ಟ್ರೋಲ್ಗಳು ಕೂಡ ಹರಿದಾಡ್ತಿವೆ. ಆದರೆ ಇದು ಸುಳ್ಳು, ಇದು ಯಾವುದೇ ಉಷ್ಣಕ್ಕೆ ಸಾಯೋದಿಲ್ಲ. ಇದನ್ನು ವಿಜ್ಞಾನಿಗಳು ಅಲ್ಲಗಳೆದಿದ್ದಾರೆ. ಹಾಗೆ ಮಕ್ಕಳಿಗೆ ಈ ಕಾಯಿಲೆ ಬರೋದಿಲ್ಲ ಅಂತ ಕೆಲ ಜನ ಹೇಳ್ತಾರೆ. ಆದರೆ ಇದನ್ನು ಯಾವುದೇ ಕಾರಣಕ್ಕೂ ನಂಬೇಡಿ ಮತ್ತು ಎಳೆ ಮಕ್ಕಳ ಬಗ್ಗೆ ನಿರ್ಲಕ್ಷ್ಯ ತೋರಬೇಡಿ. ಇದು ಎಲ್ಲ ವಯಸ್ಕರಲ್ಲಿ ಬರುವಂತಹದ್ದು. ಎಳೆ ಕಂದಮ್ಮನಿಂದ ಹಿಡಿದು ಇಳಿ ವಯಸ್ಸಿನ ವೃದ್ಧರಲ್ಲೂ ಕಂಡು ಬರುವಂತಹ ಕಾಯಿಲೆ ಇದಾಗಿದೆ. ಆದ್ದರಿಂದ ನಿರ್ಲಕ್ಷ್ಯ ತೋರಿಸದೆ ಜಾಗೃತವಾಗಿರಿ. ಇನ್ನು ಅತಿ ದೊಡ್ಡ ವದಂತಿ ಅಂತಂದ್ರೆ, ಕೊರೋನಾ ಕಾಯಿಲೆ ಬಂದ್ರೆ ಸಾವು ಗ್ಯಾರಂಟಿ ಅನ್ನೋದು. ಆದ್ರೆ ಸುಳ್ಳು ಇದು. ಇದು ಬಂದ್ರೆ ಎಲ್ಲರೂ ಕೂಡ ಸಾಯೋದಿಲ್ಲ. ಈಗಾಗಲೇ ಲಕ್ಷಾಂತರ ಜನರಿಗೆ ಈ ಸೋಂಕು ತಗುಲಿದ್ರು ಮರಣದ ಪ್ರಮಾಣ ಕೇವಲ 2% ಮಾತ್ರ ಆಗಿದೆ. ರೋಗ ನಿರೋಧಕ ಶಕ್ತಿ ಇರೋರಿಗೆ ಇದು ಏನು ಆಗಲ್ಲ. ಕಡಿಮೆ ಇರೋರಲ್ಲಿ ಮಾತ್ರ ಇದು ತೊಂದರೆಯನ್ನ ಉಂಟು ಮಾಡುತ್ತದೆ. ಈ ಕಾಯಿಲೆ ಬಂದರೆ ಎಲ್ಲರೂ ಸಾಯುತ್ತಾರೆ ಎಂಬುದು ಶುದ್ಧ ಸುಳ್ಳಾಗಿದೆ. ಇನ್ನು ಕೆಲವರಂತೂ ಇದಕ್ಕೆ ಮನೆ ಮದ್ದಿದೆ ಎಂದು ಹೇಳ್ತಾ ಇದ್ದಾರೆ. ಇದು ಕೂಡ ಸುಳ್ಳು. ಹಾಗೆ ಆಲ್ಕೋಹಾಲ್ನಿಂದ ಇದನ್ನು ಕಡಿಮೆ ಮಾಡಲು ಸಾಧ್ಯ ಎಂಬ ಕೆಲವು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗ್ತಾ ಇದೆ. ಇದು ಯಾವುದೇ ಲ್ಯಾಬ್ನಲ್ಲಿ ಪರೀಕ್ಷೆ ಮಾಡಿ ಸ್ಪಷ್ಟಪಡಿಸಿದ್ದಲ್ಲ. ಕೆಲವರು ಸುಮ್ಮನೆ ಈ ವದಂತಿಗಳನ್ನು ಎಲ್ಲೆಡೆ ಹರಿಬಿಡ್ತಾ ಇದ್ದಾರೆ. ಆದರೆ ಇದು ಕೂಡ ಸುಳ್ಳು. ಈ ಕಾಯಿಲೆಗೆ ಮದ್ದು ಕಂಡುಹಿಡಿಯಲು 1 ವರ್ಷ ಸಮಯ ಬೇಕಾಗಿದೆ ಎಂದು ಹೇಳಲಾಗ್ತಾ ಇದೆ. ನೋಡಿದ್ರಲ್ಲ ಈ ಕೊರೋನಾ ವೈರಸ್ ಕುರಿತು ಕೆಲವು ಸುಳ್ಳು ವದಂತಿಗಳನ್ನು, ಇಲ್ಲಿ ಕೆಲವು ಸ್ಪಷ್ಟೀಕರಣಗಳನ್ನು ನಾವು ನೀಡಿದ್ದೇವೆ. ಈ ವದಂತಿಗಳಿಂದ ತಲೆ ಕೆಡಿಸಿಕೊಳ್ಳದೆ ನೀವು ಜಾಗೃತರಾಗಿರಿ. ಇದು ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸುವ ನಮ್ಮದೊಂದು ಕಳಕಳಿ.